ಇದೀವಿ, ದಯಮಾಡಿ ನೀರು ಕೊಡ್ಲಿಲ್ಲ ಅಂದ್ರೆ ಕೂಡ್ಲೇ ನೀವು ಎ ಸಿ ಸಾಹೇಬ್ರಾಗಿರ್ಬೋದು, ಡಿ ಸಿ ಸಾಹೇಬ್ರಾಗಿರ್ಬೋದು, ಸಿ ಎಸ್ ಆಗಿರ್ಬೋದು, ಈ ತಾಲೂಕಾಡಳಿತ ಜಿಲ್ಲಾಡಳಿತ ಕೂಡ್ಲೇ ಇವರಿಬ್ಬರ ಮೇಲೆ ಆಕ್ಷನ್ ಕ್ರಮ ತಗೊಂಡೇ ಹೋದ್ರೆ ನಾನು ಉನ್ನತವಾದ ಒಂದು ಸ್ಟ್ರೈಕ್ ಅನ್ನ ಮಾಡ್ಕೊಂಡು ಅರಬತ್ತಲೆ ಮೆರವಣಿಗೆ ಹಿಂಗೆ ಹೆಂಗೆ ಕುಂತಿದ್ರು ಹಂಗೆ ಅರಬತ್ತಲೆ ಮೆರವಣಿಗೆ ನಾನು ಈ ವಾಪಸ್ ತಗ ಹೋಗಿ ಸಿದ್ದನಿದ್ದೀನಿ. ಇವರಿಗೆ ಸುಮಾರು ಒಂದು ಗಂಟೆ ಆಯ್ತು ನಾನು ಹೊಟ್ಲ ಮನೆಗೆ, ಯಾವುದೇ ಅಧಿಕಾರಿ ಬಂದು ಇಲ್ಲಿ ತಿರುಗಿ ನೋಡ್ತಾ ಇಲ್ಲ, ಯಾವುದೇ ನೀರು ಕೊಡ್ತಾ ಇಲ್ಲ. ಗ್ರಾಮಸ್ಥರು ಸಮೇತವಾಗಿ ಇವತ್ತು ಜಾತ್ರೆ ಐತೆ, ಮನೆಗಳ ಕೆಲಸ ಬಿಟ್ಟು ನಾವು ಇವತ್ತಿಲ್ಲಿ ಕುಂತಿದ್ದೀವಿ. ಕೂಡಲೇ ಇನ್ನು ಅರ್ಧ ಗಂಟೆ ಒಳಗೆ ಸ್ಥಳಕ್ಕೆ ಯಾವುದೇ ಅಧಿಕಾರಿ ಬರಲಿಲ್ಲ ಅಂದರೆ ಇಲ್ಲಿಂದ ನಾನು ಇದೇ ಬೆತ್ತಲೆಗಾಗಿ ನನಗೆ ಹೋಗ್ತಾ ಇರ್ತೀನಿ, ಪಂಚಾಯತ್ಗೆ ಹೋಗಿ ಕುತ್ಕೊಂತೀನಿ. ದಯಮಾಡಿ ಕೂಡಲೇ ಯಾರು ಈ ಫೇಸ್ಬುಕ್ ಆದಿರೋ ವಾಟ್ಸಪ್ ಅಲ್ಲದಿರೋ ದಯಮಾಡಿ ನಿಮ್ಮ ಕೈ ಮುಗಿದು ಬೇಡ್ಕೊಂತಿದ್ದೀರಿ. ನೀವು ಲೈವ್ ಕೊಟ್ಟು ಫೇಸ್ಬುಕ್ ಅಲ್ಲಿ ಹೋಗಿ ದಯಮಾಡಿ ಒಂದೊಂದು ಮೆಸೇಜ್ ಅನ್ನು ಹಾಕ್ಬೇಕು. ಕೂಡಲೇ ಇವರಿಬ್ಬರು ಅಧಿಕಾರಿಗಳು ಇದೆ ಸ್ಥಳಕ್ಕೆ ಬರೆದವರು ನಾನು ಮ್ಯಾಕ್ ಎದಾಳಲ್ಲ, ನನಗೆ ನ್ಯಾಯ ಬೇಕು, ನಮ್ಮೂರು ಜನಕ್ಕೆ ನೀರು ಬೇಕು, ನಮ್ಮ ಕೆಲಸ ಇರೋದ ಜನ ನಮ್ಮೂರು ಜನ ಸಿದ್ಧವಾಗಿದ್ದೀನಿ. ಇವತ್ತು ಜಾತ್ರೆಯಲ್ಲಿ ನಿಂತರು ಪರವಾಗಿಲ್ಲ, ನಾನು ಈ ಜಾಗ ಬಿಟ್ಟಲ್ಲ. ಇನ್ನು ಅರ್ಧ ಗಂಟೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇಲ್ಲಿ ಬರಬೇಕು, ನಮಗೆ ನೀರ್ ಬೇಕು, ಈ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಳ್ಳೇಬೇಕು, ತಗೊಳ್ಳಲ್ಲ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.